ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಹಂ ವೈಶ್ವಾನರೋ ಭೂತ್ ಪ್ರಣಿ ಪ್ರಾಣಾಪಾನ ಪ್ರಾಣಪನಸಮುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಶ್ರೀಕೃಷ್ಣ ಪರಮಾತ್ಮ ಭಗವಂತನ ಮಹಿಮೆಯನ್ನ ತನ್ನ ಮಹಿಮೆಯನ್ನು ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾನೆ ಈ ವಿಶ್ವರೂಪ ಅಧ್ಯಾಯದಲ್ಲಿ ಭಗವಂತ ದೇವರ ಮಹಿಮೆ ಎಂಬುದಾಗಿ ಏನೆಲ್ಲ ಹೇಳ್ತಾ ಇದ್ದಾನೋ ಅದೆಲ್ಲವನ್ನೂ ನನ್ನ ಮಹಿಮೆ ನನ್ನ ಮಹಿಮೆ ನಾನು ಹೀಗೆ ಮಾಡ್ತೇನೆ ಎಂಬುದಾಗಿಯೇನೇ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಇದರಿಂದ ಭಗವಂತ ನಮಗೆ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾನೆ ದೇವರು ಬೇರೆಯಲ್ಲ ಕೃಷ್ಣ ಬೇರೆಯಲ್ಲ ಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯನಲ್ಲ ಪರಬ್ರಹ್ಮನೇ ಶ್ರೀಕೃಷ್ಣ ಪರಮಾತ್ಮ ನಾರಾಯಣನೇ ಕೃಷ್ಣ ಕೃಷ್ಣ ಬೇರೆಯಲ್ಲ ನಾರಾಯಣ ಬೇರೆಯಲ್ಲ ಎಂಬ ಮಾತನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ನಮಗೆ ತಿಳಿಸಿಕೊಡುತ್ತಾನೆ ಭಗವಂತ ಹಿಂದಿನ ಶ್ಲೋಕಗಳಲ್ಲಿ ಭೂಮಿಯಲ್ಲಿ ಇದ್ದು ಎಲ್ಲರನ್ನು ನಾನು ಧಾರಣೆ ಮಾಡ್ತೇನೆ ಅವರ ಪೋಷಣೆಯನ್ನು ಮಾಡ್ತೇನೆ ಸೂರ್ಯನಲ್ಲಿ ಇದ್ದು ಎಲ್ಲರಿಗೆ ಜೀವನವನ್ನು ನೀಡಿದ್ದೇನೆ ಎಲ್ಲರಿಗೂ ಪೋಷಣೆಯನ್ನು ಮಾಡ್ತೇನೆ ಚಂದ್ರನಲ್ಲಿ ಇದ್ದು ಆ ಜೀವರಾಶಿಗಳು ಭೋಗಿಸುವಂತಹ ಏನೆಲ್ಲ ಧಾನ್ಯಗಳು ವನಸ್ಪತಿ ಔಷಧಿಗಳು ಇದೆಯೋ ಅದರಲ್ಲೆಲ್ಲ ಸತ್ವವನ್ನು ತುಂಬುವವನು ನಾನು ಅವುಗಳಿಗೆ ಸತ್ವವನ್ನು ತುಂಬಿ ಅದರ ಮೂಲಕ ಜಗತ್ತಿನ ಪೋಷಣೆಯನ್ನು ನಾನು ಮಾಡ್ತೇನೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳಿದ ಈಗ ಅದರ ಮುಂದಿನ ಹೆಜ್ಜೆಯನ್ನು ಚಿಂತನವನ್ನು ಭಗವಂತ ತಿಳಿಸಿಕೊಡ್ತಾನೆ ಔಷಧಿ ವನಸ್ಪತಿಗಳಲ್ಲಿ ಆಹಾರಗಳಲ್ಲಿ ಧಾನ್ಯಗಳಲ್ಲಿ ಕೇವಲ ಸತ್ವವನ್ನು ತುಂಬುವುದು ಮಾತ್ರವಲ್ಲ ಆ ಆಹಾರವನ್ನು ಜಂತುಗಳು ಸೇವಿಸಿದಾಗ ಆ ತಿಂದ ಆಹಾರ ಅವರಿಗೆ ಉಪಯೋಗ ಬೀಳುವಂತೆ ಮಾಡುವವನು ನಾನೇ ಆಹಾರವನ್ನು ತಿಂತೇವೆ ಯಾರೋ ಆಹಾರಗಳನ್ನು ಒಂದು ಪಾತ್ರೆಯಲ್ಲಿ ಅನ್ನ ಹುಳಿ ಸಾರು ಚಟ್ನಿ ಪಲ್ಯ ಕೋಸಂಬರಿ ಮೊಸರು ಪಾಯಸ ಹೋಳಿಗೆ ಮಂಡಿಗೆ ಖಾರದ ಪದಾರ್ಥಗಳು ಎಲ್ಲವನ್ನೂ ಒಂದು ಪಾತ್ರೆಯಲ್ಲಿ ಹಾಕಿ ಮುಚ್ಚಿ ಇಡಿ ನೋಡೋಣ ಒಂದು ಅರ್ಧ ಗಂಟೆ ಕಾಲು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಆಯಿತು ಅಂದರೆ ಅದನ್ನು ತೆಗೆದು ನೋಡಿದರೆ ಹೊಲಸು ವಾಸನೆ ಬರೋದಕ್ಕೆ ಪ್ರಾರಂಭವಾಗುತ್ತೆ ಆದರೆ ಅದೇ ಪದಾರ್ಥಗಳನ್ನು ಈ ಹೊಟ್ಟೆ ಎಂಬ ಪಾತ್ರೆಯಲ್ಲಿ ನಾವು ತುಂಬಿಕೊಳ್ತೇವೆ ಅದನ್ನು ದೇವರು ಅದ್ಭುತವಾಗಿ ಏನು ಇದೆ ಹೊಟ್ಟೆಯ ಒಳಗೆ ಎಂಥ ಅದ್ಭುತವಾದ ವ್ಯವಸ್ಥೆಯನ್ನು ಭಗವಂತ ಮಾಡಿದ್ದಾನೆ ಆ ಡೈಜೆಸ್ಟಿವ್ ಸಿಸ್ಟಮನ್ನು ಊಹೆ ಮಾಡುವುದಕ್ಕೇ ಸಾಧ್ಯವಿಲ್ಲ ಈ ನೆಲ್ಲ ತಿಂತೇವೆ ಯಾವುದನ್ನು ಅಳೆದು ತಿನ್ನುವುದಿಲ್ಲ ಯಾವುದನ್ನು ಅದರಲ್ಲಿ ಏನಿದೆ ಹೇಗಿದೆ ನನ್ನ ಹೊಟ್ಟೆಗೆ ಇದು ಸರಿ ಹೋಗತ್ತಾ ನೋಡೋದಿಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಸಹಜವಾಗಿ ಎಲ್ಲವನ್ನೂ ತಿಂತಾನೆ ಅತೀ ರೋಗ ಇದ್ದ ಮನುಷ್ಯ ಅದರಲ್ಲಿಯೂ ತುಂಬ ಸೀರಿಯಸ್ಸಾಗಿ ಡಯೆಟ್ ಮಾಡಬೇಕು ಅಂತಂದುಕೊಂಡಿದ್ದರೆ ಮಾತ್ರ ಅವನು ಒಂದು ಒಂದು ಬಾಕ್ಸ್ ಒಂದು ಬೌಲ್ ಅದರಲ್ಲಿ ಎಣ್ಣೆ ಇದೆಯಾ ತುಪ್ಪ ಇದೆಯಾ ಕೊಬ್ಬರಿ ಇದೆಯಾ ಸಕ್ಕರೆ ಇದೆಯಾ ನೋಡಿ ತಿಂತಾನೆ ಇಲ್ಲದೇ ಇದ್ದರೆ ಸಾಮಾನ್ಯವಾದ ಮನುಷ್ಯ ಏನು ಅಡುಗೆ ಮಾಡಿರ್ತಾರೋ ಏನು ಕಣ್ಣತ್ತೋ ಅದನ್ನು ತಿಂತಾನೆ ಮಠಗಳಲ್ಲಿ ಅಡುಗೆ ಮಾಡಿದ್ದನ್ನು ತಿಂತಾನೆ ಮನೆಗಳಲ್ಲಿ ಅಡುಗೆ ಮಾಡಿದ್ದನ್ನು ತಿಂತಾನೆ ಹೋಟೆಲ್ನಲ್ಲಿ ಅಡುಗೆ ಮಾಡಿದ್ದನ್ನು ತಿಂತಾನೆ ಬೀದಿ ಬದಿಯಲ್ಲಿ ಅಡುಗೆ ಮಾಡಿದ್ದನ್ನು ತಿಂತಾನೆ ಪ್ಯಾಕ್ಡ್ ಫುಡ್ ತಿಂತಾನೆ ಅನ್ಪ್ಯಾಕ್ಡ್ ಫುಡ್ ತಿಂತಾನೆ ಹೈಜಿನಿಕ್ ತಿಂತಾನೆ ಅನ್ಹೈಜಿನಿಕ್ ತಿಂತಾನೆ ಏನು ಕಂಡ ಖಂಡದ್ದನ್ನು ನಾವು ತಿಂತೇವೆ ಆ ತಿಂದ ಆ ಎಲ್ಲ ಅನ್ನಗಳು ನಮ್ಮ ದೇಹಕ್ಕೆ ಹೇಗೆ ಬೇಕೋ ಹಾಗೆ ಅವುಗಳನ್ನು ಪಚನ ಮಾಡಿ ಸರಿಯಾಗಿ ನನ್ನ ದೇಹಕ್ಕೆ ಇದು ಸರಿಯಲ್ವಾ ಹಾಗಾದರೆ ಆ ಹೆಚ್ಚಿನ ಭಾಗವನ್ನು ಹೊರಗೆ ಹಾಕ್ತಾನೆ ಇವನಿಗೆ ಉಪಯೋಗ ಇದೆಯಾ ಇವನಿಗೆ ಎಷ್ಟು ಬೇಕೋ ಅಷ್ಟನ್ನು ಸರಿ ಮಾಡಿ ದೇವರು ಅದನ್ನು ಮೂಳೆಗಿಷ್ಟು ಚರ್ಮಕ್ಕೋ ದೇಹಕ್ಕೋ ರಕ್ತ ಮಾಡೋದಕ್ಕೋ ಬುದ್ಧಿಗೋ ಮಸಲ್ಲಿಗೋ ಯಾವುದಕ್ಕೆ ಬೇಕೋ ಆವುದಕ್ಕೆ ಅವುಗಳನ್ನು ಭಗವಂತ ವಿನಿಯೋಗ ಮಾಡ್ತಾನೆ ಇದು ಭಗವಂತ ಮಾಡುವಂತಹ ಕೆಲಸ ಅದಕ್ಕಾಗಿಯೇ ದೇವರನ್ನು ವೈಶ್ವಾನರ ಅಹಂ ವೈಶ್ವಾನರೋಭೂತ್ವ ಕೃಷ್ಣ ಪರಮಾತ್ಮ ಹೇಳ್ತಾನೆ ನಾನು ಎಲ್ಲರಲ್ಲಿ ವೈಶ್ವಾನರ ನಾಮಕನಾಗಿ ಇದ್ದು ಉಂಡ ಅನ್ನವನ್ನು ಪಚನ ಮಾಡ್ತೇನೆ ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರು ಹೇಳ್ತಾರೆ ಭಗವಂತನನ್ನು ವೈಶ್ವಾನರ ಅಂತ ಯಾಕೆ ಕರೀತಾರೆ ಅಂದರೆ ಇದೇ ಕಾರಣಕ್ಕಾಗಿ ಈ ತಿಂದು ಪಚನ ಮಾಡುವ ಕ್ರಿಯೆ ಇದೆಯಲ್ಲ ಇದು ಯಾರೋ ಒಬ್ಬರಿಗೆ ಇಬ್ಬರಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ಅಲ್ಲ ಇದು ಇದು ವಿಶ್ವನರರಿಗೆ ಸಂಬಂಧಪಟ್ಟದ್ದು ಜಗತ್ತಿನ ಪ್ರತಿಯೊಬ್ಬ ಚೇತನರಿಗೂ ಸಂಬಂಧಪಟ್ಟಂತಹ ವ್ಯಾಪಾರ ಇದು ಹೀಗಾಗಿ ಕೆಲವು ಭಗವಂತ ವೆಂಕಟೇಶ ದೇವರು ನಮ್ಮ ಕುಲದೇವರು ನರಸಿಂಹದೇವರು ನಮ್ಮ ಕುಲಭ ದೇವರು ವಿಷ್ಣು ನಾರಾಯಣ ಇವನು ನಮಗೆ ಸರ್ವೋತ್ತಮ ಶಿವ ಇವನು ನಮಗೆ ಸರ್ವೋತ್ತಮ ಇಲ್ಲ ನೀವು ಹಿಂದೂ ದೇವತೆಗಳನ್ನು ಒಪ್ತೇರೆ ನಾನು ಏಸು ಕ್ರಿಸ್ತನನ್ನು ನಂಬುತ್ತೇನೆ ಹೀಗೆ ಒಬ್ಬೊಬ್ಬ ಒಂದೊಂದು ಪಂಗಡಕ್ಕೆ ಒಂದೊಂದು ಕುಲಕ್ಕೆ ಒಂದೊಂದು ಮತಕ್ಕೆ ಒಬ್ಬೊಬ್ಬ ದೇವರನ್ನು ಆರಿಸಿಕೊಳ್ತಾರೆ ಆದರೆ ಈ ವೈಶ್ವಾನರ ಹಾಗಲ್ಲ ಇವನು ನರಸಿಂಹದೇವರು ನಮ್ಮ ಕುಲದೇವರು ವೆಂಕಟೇಶ್ ದೇವರು ನಿಮ್ಮ ಕುಲದೇವರು ಅಂತಂದ ಹಾಗೆ ನಮಗೆ ವೈಶ್ವಾನರ ನಿಮಗೆ ಇನ್ನೊಬ್ಬನ ಯಾರೋ ಅಲ್ಲ ವೈಶ್ವಾನರ ಅವನು ವಿಶ್ವನರರಿಗೆ ಸಂಬಂಧಪಟ್ಟವನು ಎಲ್ಲರಿಗೂ ಕಾಮನ್ನಾಗಿ ಸಂಬಂಧಪಟ್ಟಂತಹ ಆ ಭಗವಂತನ ರೂಪ ವೈಶ್ವಾನರ ರೂಪ ಅದಕ್ಕಾಗಿಯೇ ವಿಶ್ವನರ ಸಂಬಂಧಿಯಾದದ್ದರಿಂದ ಭಗವಂತನನ್ನು ವೈಶ್ವಾನರ ಎಂಬುದಾಗಿ ಕರೆದಿದ್ದಾರೆ ಅಂತಹ ವೈಶ್ವಾನರನಾಗಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲರ ದೇಹದಲ್ಲಿ ಇದ್ದು ಪ್ರತಿಯೊಬ್ಬರೂ ಉಣ್ಣುವಂತಹ ಎಲ್ಲ ತರಹದ ಆಹಾರಗಳನ್ನು ಭಗವಂತ ಪಚನ ಮಾಡ್ತಾನೆ ಅತಿಯಾದ ಆಹಾರವನ್ನು ತಿಂದಾಗ ರೋಗಾದಿಗಳಾಗತ್ತೆ ಆ ರೋಗಾದಿಗಳಾಗೋದು ಯಾಕೆ ಇದೇ ಕಾರಣಕ್ಕಾಗಿ ಅದೂ ವಿಶ್ವಾನರನ ಅನುಗ್ರಹವೇ ಸಾಮಾನ್ಯವಾಗಿ ರೋಗ ಆಗುವುದು ಕಡಿಮೆ ಮುನ್ನೂರು ದಿನಗಳಲ್ಲಿ ನಾವು ತಿಂಗಳಿಗೆ ಮೂವತ್ತು ದಿನದಲ್ಲಿ ಇಪ್ಪತ್ತೈದು ದಿನವಂತೂ ನಾವು ತಿಂದದ್ದನ್ನೆಲ್ಲ ಪಚನ ಮಾಡ್ತಾನಲ್ಲ ದೇವರು ಒಂದೈದು ದಿನ ಏನೋ ಹೊಟ್ಟೆ ಅಪ್ಸೆಟ್ ಆಯಿತು ಅಂತ ಇಟ್ಟುಕೊಳ್ಳಿ ಅದೂ ಕೂಡ ದೇವರ ಅನುಗ್ರಹ ಅದನ್ನು ಮಾಡುವ ಮೂಲಕ ಆ ಆಹಾರವನ್ನು ಹೊರಗೆ ಹಾಕ್ತಾನೆ ಭಗವಂತ ನನ್ನ ದೇಹ ತಡೆದುಕೊಳ್ಳಲಾರದೆ ನನ್ನ ದೇಹಕ್ಕೆ ಉಚಿತವಲ್ಲದ ಆ ಅಂಶಗಳನ್ನು ದೇವರು ಹೊರಗೆ ಇಡುತ್ತಾನೆ ಇಷ್ಟಾದರೂ ಇಷ್ಟು ಎಚ್ಚರಿಕೆ ಇದ್ದರೂ ಮನುಷ್ಯ ನಾವು ಅತಿಯಾಗಿ ತಿಂತೇವೆ ಬೇಡ ಬೇಡದ್ದನ್ನೆಲ್ಲ ತಿಂತೇವೆ ತಿನ್ನಬಾರದ್ದನ್ನೆಲ್ಲ ತಿಂತೇವೆ ಕೊನೆಗೆ ಅನಾರೋಗ್ಯವನ್ನು ಮಾಡಿಕೊಳ್ತೇವೆ ದೇವರು ಮಾಡೋಷ್ಟು ಮಾಡುತ್ತಾನೆ ಬುದ್ಧಿ ಕಲಿಸೋಷ್ಟು ಕಲಿಸ್ತಾನೆ ಅಷ್ಟೂ ಮೀರಿ ನಾವು ಕೇಳದೇ ಇದ್ದರೆ ಹಾಗಿದ್ದರೆ ನಿನ್ನ ದೇಹಕ್ಕೆ ಇದು ತಡೆಯಲ್ಲಪ್ಪ ನೀನು ಒದ್ದಾಡೋದು ಅನಿವಾರ್ಯ ಅಂತ ದೇವರು ನಮಗೆ ರೋಗಗಳನ್ನು ಕೊಡುತ್ತಾನೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿ ನಾವು ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಭಗವಂತ ವಾಯುದೇವರ ಪ್ರಾಣ ಅಪಾನ ಎಂಬ ರೂಪಗಳಿಂದ ಆ ಪಂಚಪ್ರಾಣರಿಂದ ಸೇರಿಕೊಂಡು ಭಗವಂತ ಈ ದೇಹಕ್ಕೆ ಶಕ್ತಿಯನ್ನು ಕೊಡುವುದಕ್ಕಾಗಿ ವೈಶ್ವಾನರ ರೂಪದಿಂದ ಪ್ರತಿಯೊಬ್ಬ ಜೀವರಾಶಿಗಳಲ್ಲಿ ಇದ್ದು ಆ ಅನ್ನವನ್ನು ಪಚನ ಮಾಡ್ತಾನೆ ಇದು ಕೇವಲ ನಾವು ನೀವು ಮನುಷ್ಯರಾಗಿ ಮಾತ್ರ ಆಲೋಚನೆ ಮಾಡುವುದು ಬೇಡ ಎಲ್ಲ ಪ್ರಾಣಿಗಳನ್ನು ಒಮ್ಮೆ ಕಣ್ಣು ಮುಂದೆ ತಂದುಕೊಳ್ಳಿ ಟನ್ನುಗಟ್ಟಲೆ ಸಾವಿರ ಸಾವಿರ ಕೆ ಜಿಯಷ್ಟು ಆಹಾರವನ್ನು ಸುಲಭವಾಗಿ ತಿನ್ನು ತಿಂದು ಅರಗಿಸಿಕೊಳ್ಳುವಂತಹ ಆ ನಂತಹ ಪ್ರಾಣಿ ಇರಬಹುದು ಪುಟ್ಟ ಸಕ್ಕರೆ ಕಾಳನ್ನು ಹತ್ತು ಹದಿನೈದು ದಿನಗಳವರೆಗೆ ತಿನ್ನುವಂತಹ ಇರುವೆಗಳ ಸಮೂಹ ಇರಬಹುದು ಎಲ್ಲರಲ್ಲಿಯೂ ಭಗವಂತ ಇದ್ದು ಅವುಗಳನ್ನು ಪಚನ ಮಾಡ್ತಾನೆ ಅವುಗಳಿಗೆ ಬೇಕಾದ ಆಹಾರವನ್ನು ಒದಗಿಸ್ತಾನೆ ಅಹಂ ವೈಶ್ವಾನರೋಭೂತ್ವ ಪ್ರಾಣಿನಾಂ ದೇಹ ಮಾಶ್ರಿತ ಭಗವಂತ ಎಲ್ಲ ಜೀವರಾಶಿಗಳ ದೇಹದಲ್ಲಿ ಇದ್ದು ವೈಶ್ವಾನರ ನಾಮಕನಾಗಿ ಪಚನ ಮಾಡ್ತಾನೆ ನಾನು ಪಚನ ಮಾಡ್ತೇನೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾನೆ ಈ ಚಿಂತನವನ್ನು ಭೋಜನಕ್ಕೆ ಕೂಡುವ ಮೊದಲು ಇದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು ಆಹಾರವನ್ನು ತಿಂತ ಇದ್ದೇವೆ ಕೆಲವರು ತುಂಬ ಕಾಳಜಿಯನ್ನು ವಹಿಸಿ ಶುದ್ಧವಾದ ಆಹಾರವನ್ನು ಮಾಡಿಕೊಂಡಿರ್ತಾರೆ ಮಡಿಯೂ ಇರುತ್ತೆ ಶುದ್ಧಿಯೂ ಇರುತ್ತೆ ಸ್ವಚ್ಛತೆಯೂ ಇರುತ್ತೆ ಇಷ್ಟಿದ್ದರೂ ಆ ದೇವರನ್ನು ಸ್ಮರಣೆ ಮಾಡಿ ವೈಶ್ವಾನರ ನಾಮಕನಾದ ಆ ಭಗವಂತನ ಸ್ಮರಣೆಯನ್ನು ಮಾಡಿ ನಾನು ತಿನ್ನುವ ಈ ಆಹಾರ ನನ್ನ ದೇಹಕ್ಕೆ ಒದಗುವಂತೆ ನನ್ನ ದೇಹಕ್ಕೆ ಇದರಿಂದ ಪೋಷಣೆ ಸಿಗುವಂತೆ ಸ್ವಾಮಿ ನೀನು ಅನುಗ್ರಹ ಮಾಡು ವೈಶ್ವಾನರ ನೀನು ನನ್ನ ದೇಹದಲ್ಲಿರುವ ಆ ಅಗ್ನಿ ಜಠರ ಅಗ್ನಿ ಅದರಲ್ಲಿ ವೈಶ್ವಾನರಾಗಿ ಇದ್ದೀಯ ಇದ್ದು ನಾನು ತಿನ್ನುವ ಈ ಆಹಾರವನ್ನು ಪಚನ ಮಾಡ್ತಾ ಇದ್ದೀಯ ಇದು ಈ ತುತ್ತು ಆಗ್ತಾ ಇದ್ದೇನೆ ಇದನ್ನು ಪಚನ ಮಾಡು ಎಂಬುದಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡುವಂತಹ ರೂಢಿಯನ್ನಿಟ್ಟುಕೊಳ್ಳಬೇಕು ಅಂದಾಗ ಆಹಾರದ ಏನೇ ಸಣ್ಣ ಪುಟ್ಟ ದೋಷಗಳಿದ್ದರೆ ಅದು ಆ ಭಗವಂತನ ಅನುಗ್ರಹದಿಂದ ದೂರ ಆಗಿ ನಮ್ಮ ದೇಹಕ್ಕೆ ಪೋಷಣೆಯನ್ನು ಕೊಡೋದಕ್ಕೆ ಸಮರ್ಥವಾಗುತ್ತೆ ಅಹಂ ವೈಶ್ವಾನರೋಭೂತ್ವ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಭಗವಂತ ಮುಂದಿನ ಮಾತನ್ನು ಹೇಳ್ತಾನೆ ಸರ್ವಚಾಹಂ ಹೃದಯ ಸನ್ನವಿಷ್ಟ ಮತ್ತಸ್ಮೃತಿರ್ಜಾನಮೋಹನಂಚ ವೇದೈ್ಚ ಸರ್ವೈರಹಮೇವೇ ವೇದಾಂತಕೃತ್ ವೇದ ಚಾಹಂ ಬಹಳ ಅದ್ಭುತವಾದಂತಹ ಮಾತು ಸರ್ವೈ ಎಲ್ಲರ ಹೃದಯದಲ್ಲಿ ನಾನಿದ್ದೇನೆ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚೆ ನನ್ನಿಂದಲೇ ಜಗತ್ತಿಗೆ ಸ್ಮರಣೆ ಜ್ಞಾನ ಅಪೋಹನ ಈ ಮೂರು ಮಾತು ಸದಾ ಕಾಲ ನಾವು ಚಿಂತನದಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಮಾತು ಭಗವಂತ ಎಲ್ಲರಿಗೆ ಸ್ಮರಣಶಕ್ತಿಯನ್ನು ಕೊಟ್ಟಿದ್ದಾನೆ ಆ ಸ್ಮರಣಶಕ್ತಿ ಇರೋದಕ್ಕೇನೆ ಮನುಷ್ಯ ಒಬ್ಬರನ್ನು ಒಬ್ಬರು ಗುರುತು ಹಿಡಿತಾರೆ ಪರಿಚಯ ಮಾಡಿಕೊಳ್ತಾರೆ ಯಾರೋ ಒಬ್ಬರನ್ನು ನೀವು ಪರಿಚಯ ಮಾಡಿಸಿಕೊಡ್ತೀರಿ ಪುಟ್ಟ ಮಗು ಇವಳು ನಿಮ್ಮ ಅಮ್ಮ 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 ಅಂತ ಹೇಳಿಕೊಡ್ತೀರಿ ಆ ಮಗು ಆ ಮುಖಚರ್ಯೆ ಹಾಗೂ ಆ ಶಬ್ದಗಳನ್ನು ಜೋಡಿಸಿಕೊಂಡು ಓ ಇದು ಅಮ್ಮ ನಾಳೆ ಇವಳು ಎದುರಿಗೆ ಬಂದರೆ ಅಮ್ಮ ಅನ್ನಬೇಕು ಅಂತ ಅಂದುಕೊಂಡಿರುತ್ತೆ ಆ ಸ್ಮರಣೆ ಇದೆಯಲ್ಲ ಅದು ಇದ್ದದ್ದಕ್ಕೇನೆ ಅಮ್ಮ ಅಂತ ಮಾರನೆಯ ದಿನ ಅದು ಅಂತು ಯಾರೋ ಒಬ್ಬರು ಇವರು ಇಂಥವರು ಅಂತ ನಮ್ಮನ್ನು ಪರಿಚಯ ಮಾಡಿಸಿ ಕೊಡ್ತಾರೆ ಮಾರನೆಯ ದಿನ ಅದೇ ವ್ಯಕ್ತಿ ಬಂದಾಗ ಅವರನ್ನು ನೋಡಿದಾಗ ನಾವು ಓ ಇವರು ಇಂಥವರು ಅಂತ ಗುರುತು ಹಿಡಿದು ಮಾತನಾಡಿಸ್ತೇವೆ ಗುರುಗಳು ಅಂತ ಪರಿಚಯ ಮಾಡಿಸಿ ಕೊಟ್ಟಿದ್ದರೆ ನಮಸ್ಕಾರ ಮಾಡ್ತೇವೆ ಆದರೆ ಈ ಸ್ಮರಣೆನೇ ಇಲ್ಲ ಅಂತಾದರೆ ಯಾರು ಯಾರನ್ನು ಏನಂತ ಮಾತನಾಡಿಸಬೇಕು ಹೇಳಿ ನೋಡೋಣ ಜಗತ್ತಿನಲ್ಲಿರುವ ಯಾವ ವ್ಯವಹಾರಗಳೇ ನಡೆಯೋದಿಲ್ಲ ಯಾವ ವ್ಯವಹಾರಗಳೂ ನಡೆಯೋದಿಲ್ಲ ಸ್ಮರಣ ಅನ್ನುವುದನ್ನು ಮೈನಸ್ ಮಾಡಿಬಿಡಿ ಏನೂ ನಡೆಯೋದಿಲ್ಲ ಅಕ್ಷರವನ್ನು ಬರಿಸಿಕೊಡ್ತೇವೆ ಬರಿತಾರೆ ಅ ಆ ಇ ಎ ಬಿ ಸಿ ಇವತ್ತು ಎ ಬಿ ಸಿ ಅಂತ ಬರೆದಿದ್ದಿ ನಾಳೆ ಅದೇ ತರಹದ ಲೈನ್ಸ್ ನೋಡಿದಾಗ ಇದು ಎ ಅಂತ ಗುರುತಿಡಿತೇವೆ ಸ್ಮರಣೆ ಇಲ್ಲದೆ ಹೋಗಿದ್ದರೆ ಮತ್ತೆ ಮಾರನೇ ದಿನವೂ ಎ ಅಂತಲೇ ಹೇಳಿಕೊಡಬೇಕು ನಿಮಗೆ ಅದರ ಮಾರನೆಯ ದಿನ ಮತ್ತೆ ಎ ಅಂತಲೇ ಹೇಳಿಕೊಡು ಬರೀ ಕಲಿಯೋದರಲ್ಲಿ ಅಗತ್ಯ ಹೊರತು ವ್ಯವಹಾರಕ್ಕೆ ಏನೂ ಮಾಡಲಿಕ್ಕೆ ಬರೋದಿಲ್ಲ ಬರೆಯೋದಕ್ಕೆ ಬರೋದಿಲ್ಲ ಮಾತಾಡೋದಕ್ಕೆ ಬರೋದಿಲ್ಲ ಸ್ಮರಣೆ ಇಲ್ಲದೇ ಇದ್ದರೆ ಹೇಗಾಡ್ತೇವೆ ಪುಸ್ತಕ ಅನ್ನುವ ವರ್ಡ್ ಇದು ಪುಸ್ತಕವನ್ನು ಹೇಳಿಕೊಡತ್ತೆ ಬುಕ್ಕನ್ನು ಹೇಳಿಕೊಡತ್ತೆ ಅನ್ನುವುದೇ ನೆನಪಿಲ್ಲದೆ ಹೋದರೆ ಪುಸ್ತಕ ಅಂತ ಯಾರಾದರೂ ಅಂದಾಗ ಆ ಬುಕ್ ಸ್ಮರಣೆಗೆ ಹೇಗೆ ಬರುತ್ತೆ ಸ್ಮರಣೆಗೆ ಬರದೇ ಇದ್ದರೆ ನಾನು ಪುಸ್ತಕ ಅಂತ ಶಬ್ದವನ್ನು ಬಾಯಿಂದ ಅಂತೇನೆ ಹೇಗೆ ಸೊ ಸ್ಮರಣೆ ಒಂದು ಇಲ್ಲದೇ ಇದ್ದರೆ ಮಾತಾಡಲಿಕ್ಕೆ ಬರೋದಿಲ್ಲ ಬರೆಯೋದಕ್ಕೆ ಬರೋದಿಲ್ಲ ಓದೋದಕ್ಕೆ ಬರೋದಿಲ್ಲ ಒಬ್ಬರನ್ನೊಬ್ಬರು ಗುರುತು ಹಿಡಿಯೋದಕ್ಕಾಗೋದಿಲ್ಲ ಎಂಥ ದೊಡ್ಡ ಅನಾಹುತ ನೋಡಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಮತ್ತ ಸ್ಮೃತಿ ಆ ಸ್ಮರಣ ಶಕ್ತಿ ಎಂಬಂತಹ ಅದ್ಭುತವಾದ ತತ್ವವನ್ನು ಜಗತ್ತಿಗೆ ನೀಡಿದವನು ನಾನು ಎಂಥ ದೊಡ್ಡ ಕರುಣೆ ದೇವರದು ನಮಗೆ ನಾವು ಸ್ಮರಣೆ ಅಂದರೆ ಯಾವುದೋ ತುಂಬ ಚಿಕ್ಕವನಿದ್ದಾಗ ಒಂದನೇ ಕ್ಲಾಸಿನಲ್ಲಿ ಓದಿದ್ದು ಸ್ಮರಣೆಯಾದರೆ ಮಾತ್ರ ಸ್ಮರಣೆ ಇಲ್ಲದೆ ಇದ್ದರೆ ಇಲ್ಲ ಅಂತ ಅಲ್ಲ ಸ್ಮರಣೆ ಎನ್ನುವುದು ಪ್ರತಿ ಹಂತದಲ್ಲಿ ನಮಗೆ ಬೇಕು ಪ್ರತಿ ಹೆಜ್ಜೆಯಲ್ಲಿ ನಮಗೆ ಸ್ಮರಣೆ ಬೇಕು ಎಲ್ಲ ಸ್ಮರಣೆಯನ್ನು ಕೊಡುವವನು ಭಗವಂತ ಮತ್ತ ಸ್ಮೃತಿ ಇದನ್ನು ಚಿಂತನೆ ಮಾಡಬೇಕು ದೇವರೆದುರು ಇದ್ದಾಗ ದೇವರು ನಮಗೆ ಸ್ಮೃತಿಯನ್ನು ಕೊಟ್ಟಿದ್ದಾನೆ ಸ್ಮೃತಿ ಶಕ್ತಿಯನ್ನು ಕೊಟ್ಟಿದ್ದಾನೆ ಅನ್ನುವುದಕ್ಕಾಗಿ ಆ ಸ್ಮೃತಿ ಶಕ್ತಿಯನ್ನು ನೀಡುವ ಮೂಲಕ ನಮ್ಮನ್ನೆಲ್ಲ ಭಗವಂತ ಪೋಷಿಸ್ತಾ ಇದ್ದಾನೆ ಅನ್ನುವ ಕೃತಜ್ಞತಾ ಭಾವ ಆ ಭಗವಂತನ ಎದುರು ಇದ್ದಾಗ ನಮಗೆ ಬರಬೇಕು ಮತ್ತ ಸ್ಮೃತಿ ಅತಿ ದೊಡ್ಡದಾದ ಸ್ಮರಣೆಗಳು ಭಗವಂತನ ಸ್ಮರಣೆ ಶಾಸ್ತ್ರಗಳ ಸ್ಮರಣೆ ಇದೆಲ್ಲವಂತೂ ದೊಡ್ಡ ದೊಡ್ಡ ಸ್ಮರಣೆಗಳು ಅವುಗಳನ್ನು ಸದಾ ದೇವರಿಗೆ ಕೊಡುವಂತ ನಾವು ಪ್ರಾರ್ಥನೆ ಮಾಡಲೇಬೇಕು ಅದರ ಜೊತೆಗೆ ಈ ಸಣ್ಣ ಪುಟ್ಟ ಸ್ಮರಣೆಗಳನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾ ಇದ್ದವನು ಭಗವಂತ ಆಲೋಚನೆ ಮಾಡಿ ಸ್ಮರಣೆ ಇಲ್ಲದೆ ಹೋದರೆ ಏನಾಗತ್ತೆ ಏನು ಮದುವೆ ಮಾಡಿಕೊಂಡು ಬರ್ತೀಯ ಅವಳು ನಿನ್ನ ಹೆಂಡತಿ ಅನ್ನುವ ಸ್ಮರಣೆ ನಾಳೆ ಇಲ್ಲ ತಂದೆ ತಾಯಿ ಅನ್ನುವ ಸ್ಮರಣೆ ನಾಳೆ ಇಲ್ಲ ಏನು ನಡೆಯುತ್ತೆ ವ್ಯವಹಾರ ಯಾವ ತರಹದ ವ್ಯವಹಾರ ನಡೆಯುತ್ತೆ ಎಲ್ಲವೂ ಝೀರೋ ಸ್ಮರಣೆ ಇಲ್ಲ ಅಂದರೆ ಹೇಗೆ ಜ್ಞಾನ ಅನ್ನುವುದು ಇಲ್ಲ ಅಂತಾದರೆ ಆ ವಸ್ತು ಜಡವೋ ಚೇತನ ಅಲ್ಲವೋ ಹಾಗೆ ಸ್ಮರಣ ಅನ್ನುವುದು ಇಲ್ಲ ಅಂದರೆ ಅದು ಜಡ ಇದ್ದಂತೆ ಏನೂ ಮಾಡಲಿಕ್ಕಾಗೋದಿಲ್ಲ ತಿನ್ನಬೇಕು ಸ್ಮರಣೆ ಬೇಕು ನಡಿಬೇಕು ಸ್ಮರಣೆ ಬೇಕು ಎಲ್ಲದಕ್ಕೂ ಸ್ಮರಣೆ ಇದು ಮೂಲ ಅದಕ್ಕಾಗಿ ಕೃಷ್ಣ ಪರಮಾತ್ಮ ಹೇಳಿದ ಮಕ್ ಸ್ಮೃತಿ ಜಗತ್ತಿಗೆ ಸ್ಮೃತಿಯನ್ನು ಕೊಟ್ಟು ಪೋಷಣೆ ಮಾಡಿದವನು ನಾನು ಜ್ಞಾನಂ ಜ್ಞಾನವನ್ನು ಕೊಟ್ಟವನು ನಾನು ಅದಂತೂ ಗೊತ್ತು ಎಲ್ಲರಿಗೆ ಜ್ಞಾನ ನಾನು ಅನ್ನುವ ತಿಳುವಳಿಕೆಯಿಂದ ಆರಂಭ ಮಾಡಿಕೊಂಡು ಅಪರೋಕ್ಷ ಜ್ಞಾನದವರೆಗೆ ಇರುವ ಪ್ರತಿಯೊಂದೂ ಜ್ಞಾನ ಎಂಬ ಶಬ್ದದಿಂದ ತೆಗೆದುಕೊಳ್ಳಿಕ್ಕೆ ಬರುತ್ತೆ ಜ್ಞಾನ ಕೊಟ್ಟವನು ಭಗವಂತ ನಾನು ಎನ್ನುವ ತಿಳುವಳಿಕೆಯನ್ನು ಕೊಟ್ಟವನು ಭಗವಂತ ಜಗತ್ತಿನ ಜ್ಞಾನವನ್ನು ಕೊಡುವವನು ಭಗವಂತ ಭಗವಂತನ ಜ್ಞಾನವನ್ನು ಕೊಡುವವನು ಭಗವಂತ ವೇದಗಳ ಜ್ಞಾನ ಶಾಸ್ತ್ರದ ಜ್ಞಾನ ಎಲ್ಲ ತರಹದ ಜ್ಞಾನವನ್ನು ನೀಡಿ ನಮಗೆ ಉದ್ಧಾರ ಮಾಡುವವನು ಭಗವಂತ ಮತ್ತು ಸ್ಮೃತಿ ಜ್ಞಾನಂ ಅಪೋಹನಂಚ ಇದು ಬಹಳ ಇನ್ನೂ ಅದ್ಭುತವಾದದ್ದು ಕೃಷ್ಣ ಪರಮಾತ್ಮ ಹೇಳ್ತಾನೆ ಸ್ಮೃತಿಯನ್ನು ಕೊಟ್ಟೆ ಜ್ಞಾನವನ್ನು ಕೊಟ್ಟೆ ಅಷ್ಟು ಮಾತ್ರ ಅಲ್ಲ ಅಜ್ಞಾನವನ್ನು ಮತ್ತು ಮರವನ್ನು ಕೊಟ್ಟಿದ್ದವನು ನಾನೇ ಸ್ಮೃತಿಯನ್ನು ನಾನು ಹೇಗೆ ಕೊಟ್ಟಿದ್ದೇನೋ ಸ್ಮರಣಶಕ್ತಿಯನ್ನು ಹೇಗೆ ಕೊಟ್ಟಿದ್ದೇನೋ ಹಾಗೆ ಮರೆಯುವಿಕೆಯನ್ನು ನಾನು ಜಗತ್ತಿಗೆ ಕೊಟ್ಟು ರಕ್ಷಣೆಯನ್ನು ಮಾಡ್ತಾ ಇದ್ದೇನೆ ಏನು ಭಗವಂತನ ಕರುಣೆ ಸ್ಮರಣಶಕ್ತಿ ದೇವರು ಕೊಟ್ಟದ್ದು ಎಷ್ಟು ದೊಡ್ಡ ಉಪಕಾರವೋ ಅಷ್ಟೇ ದೊಡ್ಡ ಉಪಕಾರ ಭಗವಂತ ಮರವನ್ನು ಕೊಟ್ಟದ್ದು ಮರೆಯುವಿಕೆಯನ್ನು ಕೊಟ್ಟದ್ದು ಮರವನ್ನು ಭಗವಂತ ಏನು ನಮಗೆ ನೀಡಿದ್ದಾನೆ ಅದೂ ಕೂಡ ದೇವರ ದೊಡ್ಡ ಉಪಕಾರ ಆಲೋಚನೆ ಮಾಡಿ ನಾವು ಚಿಕ್ಕವರಿದ್ದಾಗಿನಿಂದ ಏನೆಲ್ಲ ಅನುಭವಿಸಿದ್ದೇವೋ ಅದೆಲ್ಲವೂ ಸದಾ ನಮ್ಮ ನೆನಪಿನಲ್ಲೇ ಇರತ್ತೆ ಅಂತಾಗಿಬಿಟ್ರೆ ಜಗತ್ತು ಹೇಗೆ ನಡೆಯುತ್ತೆ ಎಲ್ಲರೂ ಹತ್ತು ವರ್ಷಕ್ಕೇನೆ ಮುದುಕರಾಗಿ ಮುಖ ಎಲ್ಲ ಬಾಡಿ ಸತ್ತೇ ಹೋಗುವ ಪರಿಸ್ಥಿತಿ ಯಾರಿಗೋ ಒಬ್ಬರಿಗೆ ತೀರ ಆತ್ಮೀಯರ ವಿರಹ ಆಗತ್ತೆ ಕಳೆದುಕೊಳ್ತಾರೆ ದುಃಖ ಪಡ್ತಾರೆ ಬಹಳ ದುಃಖ ಪಡುತ್ತಾರೆ ಆ ದುಃಖದ ಆಘಾತ ಇಷ್ಟಿರತ್ತೆ ಕೂತಾಗ ನಿಂತಾಗ ಮಲಗಿದಾಗ ತಿನ್ನುವಾಗ ಉಣ್ಣುವಾಗ ಬರೀ ಅದೇ ನೆನಪು ಅದೇ ನೆನಪು ಒಂದು ದಿನ ಆಗತ್ತೆ ಎರಡು ದಿನ ಆಗತ್ತೆ ಮೂರು ದಿನ ಆಗತ್ತೆ ನಾಲ್ಕು ದಿನ ಆಗತ್ತೆ ಆ ನೆನಪಿನ ತೀವ್ರತೆ ಕಡಿಮೆಯಾಗ್ತಾ ಹೋಗುತ್ತೆ ಆ ದುಃಖ ಕಡಿಮೆಯಾಗ್ತಾ ಹೋಗುತ್ತೆ ಹತ್ತು ಹದಿಮೂರು ದಿನ ವೈಕುಂಠ ಸಮಾರಾಧನೆ ಅಂತಂತಾನೆ ಹತ್ತು ಜನರನ್ನು ಕರೀತಾನೆ ಬೇರೆ ಅದರಲ್ಲಿ ಬ್ಯುಸಿ ಆಗ್ತಾನೆ ಏನೋ ಮಾಡಿ ಸ್ವಲ್ಪ ಮರಿತಾ ಹೋಗ್ತಾನೆ ವರ್ಷ ಆದರೆ ಇನ್ನೂ ಮರಿತಾನೆ ಹತ್ತು ವರ್ಷ ಆದರೆ ಇನ್ನೂ ಮರಿತಾನೆ ಹಾಗೆ ಮರತಾ ಅನ್ನೋದಕ್ಕೇನೆ ಅವನು ಬೇರೆಯ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳೋದಕ್ಕಾಯಿತು ಇಲ್ಲದ್ರೆ ಹೇಗಾಗ್ತಿತ್ತು ಅದೇ ನೋವಿನಲ್ಲೇ ಸದಾ ಅವನು ಇದ್ದು ಬಿಟ್ಟಿದ್ದರೆ ಅವನ ಜೀವನ ಪೂರ್ಣ ನಶಿಸಿ ಹೋಗ್ತಿತ್ತು ಭಗವಂತ ಹಾಗೆ ಮಾಡೋದಿಲ್ಲ ನೆನಪು ಕೊಟ್ಟ ದೇವರ ಉಪಕಾರ ಎಷ್ಟು ದೊಡ್ಡದೋ ಅಷ್ಟೇ ದೊಡ್ಡ ಉಪಕಾರ ಮರೆವನ್ನು ನೀಡಿದಂತಹ ಭಗವಂತನ ಉಪಕಾರ ಇದೆ ಮನುಷ್ಯ ಮರಿತಾನೆ ಮರೆಯುವ ಸ್ವಭಾವ ಮನುಷ್ಯ ಮಾತ್ರ ಅಲ್ಲ ಇದು ಮನುಷ್ಯ ಪ್ರಾಣಿ ಪಶು ಪಕ್ಷಿ ಎಲ್ಲ ಚೇತನರಿಗೂ ಭಗವಂತ ಈ ಮರವನ್ನು ನೀಡಿದ್ದಾನೆ ಭಗವಂತನೆದುರು ಪ್ರಾರ್ಥನೆ ಮಾಡಬೇಕಾದರೆ ಭಗವಂತ ನನಗೆ ಸ್ಮೃತಿ ಶಕ್ತಿಯನ್ನು ಕೊಟ್ಟಿದ್ದೀ ಅದಕ್ಕಾಗಿ ನಿನಗೆ ಅನೇಕ ಅನೇಕ ಅನಂತ ಧನ್ಯವಾದಗಳು ಭಗವಂತ ನನಗೆ ಇನ್ನೂ ಹೆಚ್ಚಿನ ಸ್ಮೃತಿ ಶಕ್ತಿಯನ್ನು ನೀಡಿ ನಿನ್ನ ಸ್ಮರಣೆ ಸದಾ ಬರುವಂತೆ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ ಭಗವಂತ ನೀನು ನನಗೆ ಜ್ಞಾನವನ್ನು ಕೊಟ್ಟಿದ್ದಿ ಅದಕ್ಕೆ ನಿನಗೆ ಅನಂತ ಅನಂತ ಧನ್ಯವಾದಗಳು ನನಗೆ ಇನ್ನೂ ಹೆಚ್ಚಿನ ಜ್ಞಾನ ಬರುವಂತೆ ಮಾಡು ಅದಕ್ಕಾಗಿ ನನಗೆ ಅನಂತ ವಂದನೆಗಳು ಭಗವಂತ ನೀನು ನನಗೆ ಮರವನ್ನು ಕೊಟ್ಟಿದ್ದಿ ಮರೆವು ನೀಡುವ ಮೂಲಕ ನನ್ನ ಜೀವನವನ್ನು ಹಸನಾಗಿ ಇಟ್ಟಿದ್ದಿ ಅದಕ್ಕಾಗಿ ನಿನಗೆ ಅನಂತ ಅನಂತ ಧನ್ಯವಾದಗಳು ಸ್ವಾಮಿ ಆದರೆ ಆ ಮರೆವು ನಿನ್ನ ಬಗ್ಗೆ ಮರವು ಬರದೇ ಇದ್ದಂತೆ ಮಾಡು ಯಾಕೆ ಅಂದರೆ ನೀನು ಕೊಡುವವನು ಬೇಕಂದಾಗ ಕೊಡಬಹುದು ಬೇಡ ಅಂದಾಗ ಬಿಡಬಹುದು ಅದು ನಿನ್ನ ಅಧೀನ ಹಾಗಾಗಿ ನಿನ್ನಲ್ಲಿ ನಾನು ಮರೆ ಹೋಗ್ತಾ ಇದ್ದೇನೆ ನಿನ್ನ ಪಾದಗಳಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ಮರೆವು ನೀನು ಕೊಟ್ಟಿದ್ದೀ ಬಹಳ ಸಂತೋಷ ಅದಕ್ಕಾಗಿ ನಾನು ನಿನಗೆ ಧನ್ಯವಾದಗಳನ್ನು ಸದಾ ಹೇಳುತ್ತೇನೆ ಆದರೆ ಈ ಮರವನ್ನು ನಿನ್ನ ವಿಷಯದಲ್ಲಿ ಶಾಸ್ತ್ರದ ವಿಷಯದಲ್ಲಿ ಮರೆವು ನೀಡಬೇಡ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಅದಕ್ಕಾಗಿ ಈ ಶ್ಲೋಕವನ್ನು ನಾವು ಬಳಸಿಕೊಳ್ಳಬಹುದು ಕೃಷ್ಣ ಪರಮಾತ್ಮ ಹೇಳ್ತಾನೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿ ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯ ವೇದಗಳೆಲ್ಲವೂ ನನ್ನನ್ನೇ ಕೊಂಡಾಡುತ್ತೆ ವೇದಾಂತಕೃತ ನಾನು ವೇದಾಂತ ಕೃತ ಈ ವೇದಗಳಿಗೆಲ್ಲ ನಿರ್ಣಯವನ್ನು ಮಾಡಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದವನು ನಾನೇ ಇನ್ನೊಂದು ರೂಪದಿಂದ ವೇದವ್ಯಾಸ ರೂಪದಿಂದ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದವನು ನಾನು ಆ ವೇದಗಳ ಸರಿಯಾದ ಮರ್ಮವನ್ನು ಪರಿಪೂರ್ಣವಾದ ಅರ್ಥವನ್ನು ತಿಳಿದವನು ನಾನು ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳಿಕೊಳ್ತಾನೆ ಎಂಥ ಅದ್ಭುತವಾದಂತಹ ಮಾತನ್ನು ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ನೋಡಿ ಇದರಲ್ಲಿ ದೇವರ ಅದ್ಭುತವಾದಂತಹ ಅನಂತವಾದ ಉಪಕಾರವನ್ನು ದೇವರು ನಮ್ಮ ಚಿಂತನಕ್ಕಾಗಿ ನೀಡುತ್ತಾ ಇದ್ದಾನೆ ವೇದಗಳ ಅರ್ಥವನ್ನು ಸರಿಯಾಗಿ ತಿಳಿದು ನಮಗೆ ದೇವರು ಉಪದೇಶ ಮಾಡಿದ ತತ್ವಜ್ಞಾನದ ದಾರಿಯಲ್ಲಿ ವೇದಗಳನ್ನು ತಿಳಿಯದೇ ನಾವು ಭಗವಂತನನ್ನು ತಿಳಿಯುವ ಹಾಗಿಲ್ಲ ಹಾಗಾಗಿ ಆ ವೇದಗಳ ಸರಿಯಾದ ಮರ್ಮವನ್ನು ತಿಳಿಸಿಕೊಟ್ಟು ಪರಮೋಪಕಾರ ಮಾಡಿದ್ದಾನೆ ಭಗವಂತ ಆ ವೇದಗಳ ಅರ್ಥವನ್ನು ಭಗವಂತ ತಿಳಿಸಿಕೊಟ್ಟದ್ದನ್ನು ತಿಳಿಯೋದಕ್ಕೆ ಬೇಕಾಗುವ ಏನು ಜ್ಞಾನದ ಶಕ್ತಿ ಇದೆಯೋ ಆ ಜ್ಞಾನ ಶಕ್ತಿಯನ್ನು ಭಗವಂತ ನೀಡಿದ್ದಾನೆ ತಿಳಿದ ಮೇಲೆ ತಿಳಿದದ್ದನ್ನು ನೆನಪು ಮಾಡಿಕೊಂಡು ಮತ್ತೆ ಮತ್ತೆ ಮನನ ಮಾಡುವುದಕ್ಕೆ ಬೇಕಾಗುವಂತಹ ಏನು ಸ್ಮರಣಶಕ್ತಿ ಬೇಕೋ ಆ ಸ್ಮರಣಶಕ್ತಿಯನ್ನು ಭಗವಂತ ನಮಗೆ ನೀಡಿದ್ದಾನೆ ನಾವು ಮನನ ಮಾಡಿದ್ದು ನಮ್ಮ ಮನಸ್ಸಿನಿಂದ ದೂರ ಆಗಬಾರದು ಅನ್ನುವುದಕ್ಕಾಗಿ ಭಗವಂತ ಆ ಅಪೋಹನ ಆ ಮರೆವು ಅದನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ ನಾವು ಭಕ್ತ ಪ್ರಾರ್ಥನೆ ಮಾಡಿದಾಗ ಜನ್ಮಾಂತರೇಪಿ ಮೇ ದೇವ ಮಾಭೂತಸ್ಯ ಪರೀಕ್ಷೆಯ ಏನೇನು ಸ್ವಲ್ಪ ಜ್ಞಾನವನ್ನು ಪಡೆದಿದ್ದೇನೋ ಅದನ್ನು ಜನ್ಮ ಜನ್ಮಾಂತರಕ್ಕೂ ಇದರ ಮರವು ನನಗಾಗದೇ ಇದ್ದಂತೆ ಮಾಡಪ್ಪ ಅಂತ ದೇವರಲ್ಲಿ ಬೇಡಿಕೊಂಡರೆ ದೇವರು ಅದನ್ನು ಮನ್ನಿಸಿ ನಮಗೆ ಆ ಜ್ಞಾನವನ್ನು ಆ ಸ್ಮರಣೆಯನ್ನು ಸದಾ ಇರುವಂತೆ ಮಾಡ್ತಾನೆ ಎಂಬುದಾಗಿ ನಾವು ಈ ಶ್ಲೋಕವನ್ನು ಅನ್ನುವ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬಹುದು ಶ್ರೀಕೃಷ್ಣಾರ್ಪಣ ವಸ್ತು